ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು KCET ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. KCET ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಸ್ಗೆ ಹೇಗೆ ಸಾಲ್ವ್ ಮಾಡ್ತಾ ಇದ್ದೇನೆ ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ಈಗ ಮ್ಯಾಥ್ಸ್ ಇದು ಶಾರ್ಟ್ಕಟ್ ಟ್ರಿಕ್ಸ್ನ ಹೇಳ್ತಾ ಇದ್ದೇನೆ. ಒಂದು 2-3 ಕ್ವಶನ್ ತೊಗೊಂಡು ನಾನು ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ನಮ್ಮದು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ಕೇಳ್ಬೋದು. ಅದೇ ರೀತಿ ಯಾವುದಾದ್ರು PDF ಬೇಕಿದ್ರೆ ರಿಲೇಟೆಡ್ ಟು ಎಕ್ಸಾಮ್ಸ್ ಮೆಸೇಜ್ ಹಾಕಿ ನಾನು ಕಳಿಸ್ತೇನೆ. ಹಾಗೆ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದಕ್ಕೂ ಕೂಡ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ನೀವು ಇದು ಮಾಡ್ಬೋದು. ಮೊದಲು ಇದು ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ ಇದ್ದಿತ್ತು, ಅದನ್ನೇ ನಾವು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಾಗಿ ಕನ್ವರ್ಟ್ ಮಾಡಿದ್ದೇವೆ, ಆಯಿತಾ? ಸೊ ಸ್ಟೂಡೆಂಟ್, ಈಗ ನಾನು ಡೈರೆಕ್ಟ್ ಹೋಗ್ತಾ ಇದ್ದೇನೆ ಪ್ರಾಬ್ಲಮ್ಗೆ. ಮ್ಯಾಥ್ಸನ್ನು ಮಾಡ್ತಾ ಇದ್ದೇನೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್. ಪ್ರೀವಿಯಸ್ ಇಯರ್ ಅಂದರೆ ವೆರಿ ಪ್ರೀವಿಯಸ್ ಇಯರ್ ಅಲ್ಲ, ಲೈಕ್ 2023 ಅಂತಲ್ಲ, ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅದರಿಂದ ಯಾವುದೋ ಒಂದು ಕ್ವಶನ್ಸನ್ನು ನಾನು ಪಿಕ್ ಮಾಡಿ ನಿಮ್ಗೆ ಹೇಳಿ ಕೊಡ್ತಾ ಇದ್ದೇನೆ. ಎಲ್ಲ ಡೆಮೋನು ಕೊಡೋದಿಲ್ಲ ನಾನು, ಕೆಲವೊಂದಿಷ್ಟು ಕ್ವಶನ್ಸನ್ನು ಡೆಮೋನು ಕೊಡ್ತೇನೆ, ಆಯಿತಾ? ಸೊ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ಹೀಗಿದೆ. ದ ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆರ್ ಟೆನ್ಸ್ ಟು ಆರ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ ಡಿಫೈನ್ಡ್ ಏನಾಗತ್ತಂತ ಹೇಳಿದ್ದಾರೆ, ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಸ್. ಓಕೆ, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಮೈನಸ್ ಇನ್ಫಿನಿಟಿ ಕೊಮ 3 ಇಂಟರ್ಸೆಕ್ಷನ್ 4, ∞. ಆಪ್ಷನ್ ಬಿ, ಮೈನಸ್ ಇನ್ಫಿನಿಟಿ ಕೊಮ 3 ಯೂನಿಯನ್ 4, ∞. ಅಲ್ಲಿ ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ನೋಡ್ಕೊಳ್ಬೇಕು ಸ್ಟೂಡೆಂಟ್ಸ್. ಇದರಲ್ಲಿ 3, 4. ಆಪ್ಷನ್ ಡಿ, ಮೈನಸ್ ಇನ್ಫಿನಿಟಿ ಕೊಮ 3 ಯೂನಿಯನ್ 4, ∞. ಓಕೆ, ಇಲ್ಲಿ ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಈ ಬ್ರ್ಯಾಕೆಟ್ ತುಂಬ ಮ್ಯಾಟ್ರ್ ಆಗುತ್ತೆ ಇದು. ಓಕೆ, ನಿಮ್ಗೆ ಈ ಪ್ರಾಬ್ಲಮನ್ನು ಮಾಡಲಿಕ್ಕೆ ಗೊತ್ತಿದ್ರೆ ಡೈರೆಕ್ಟ್ ಮಾಡಿ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇರೋದು ನೀವು ಡೈರೆಕ್ಟ್ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತೇ ಇಲ್ಲ, ಶೋರ್ ಇಲ್ಲ ಅಂತ ಹೇಳಿದಾಗ ಮಾತ್ರ ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟಿಗೆ ಏನು ಮಾಡಬೇಕಂತ ಕೇಳಿದ್ರೆ, ನೀವು ಈ ಫಾರ್ಮುಲಾವನ್ನು ನೋಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಕೊಟ್ಟಿರೋ ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನೋಡಿ ಸ್ಟೂಡೆಂಟ್ಸ್, ನಂಬರಲ್ಲಿ ನಂಬರ್ ಇನ್ಫಿನಿಟಿ ಅದೆಲ್ಲ ಬಿಟ್ಟಾಕಿ, ಅದು ಬಿಟ್ಟು ನಂಬರಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆ ಅದನ್ನು ಫಸ್ಟು ಚೆಕ್ ಮಾಡೋಣ. 3 ಇದೆ, 4 ಇದೆ, 3 ಇದೆ, ಹೈಯೆಸ್ಟ್ ನಂಬರ್ ಯಾವುದು? 4 ಅಲ್ಲ. ಸೊ ಎಕ್ಸ್ ಇದ್ದಲ್ಲಿ ನಾನು 4 ಹಾಕ್ತೇನೆ. 4² - 7 × 4 + 12 ಇದೇನಾಗುತ್ತೆ, 16 - 7 = 28 + 12. 16 - 28 ಅಂದರೆ -12 + 12 ಅಲ್ವಾ. 16 - 28 ಅಂದರೆ +12 ಈಕ್ವಲ್ಸ್ ಟು ಆನ್ಸರ್ 0 ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 0. ಅಂದರೆ ನಮಗೆ ರೂಟ್ ಒಳಗಡೆ ಆನ್ಸರ್ 0 ಬಂದರೆ ಪ್ರಾಬ್ಲಮ್ ಇಲ್ಲ, ರೂಟ್ ಒಳಗಡೆ ಯಾವತ್ತೂ ಮೈನಸ್ ಬರಬಾರ್ದು ಸ್ಟೂಡೆಂಟ್ಸ್ ಅಲ್ವಾ. ಅಂದರೆ ನಾನು ಎಕ್ಸಿದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ, ಇಸಿಕೋಸ್ಟು 4 ಹಾಕಿದ್ದೀನಿ. 4 ಹಾಕಿದಾಗ ಆನ್ಸರ್ ರೂಟ್ ಒಳಗಡೆ ಮೈನಸ್ ಬಂದಿತ್ತು, ರೂಟ್ ಒಳಗೆ ಮೈನಸ್ ಬರೋದಿಲ್ಲ ಅಲ್ವಾ. ಇಟ್ಸ್ ಅನ್ ಇಮ್ಯಾಜಿನರಿ ಅಲ್ವಾ, ಅದನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದು ನೀವು ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಕಲ್ತಿದ್ದೀರಾ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 0 ಎಷ್ಟು ಬರುತ್ತೆ? 0. ಮೈನಸ್ ಬರಲಿಲ್ಲ ಅಲ್ವಾ, 0 ಬರಲಿ. ಓಕೆ, ಪಾಸಿಟಿವ್ ನಂಬರ್ ಬರಲಿ, 0 ಬರಲಿ, ಮೈನಸ್ ಬರ್ದು ಇದ್ರೆ ಸರಿ. ಅಂದರೆ ಎಕ್ಸ್ ಇದ್ದಲ್ಲಿ 0 ಹಾಕಿದರೆ, ಎಕ್ಸ್ ಇದ್ದಲ್ಲಿ 4 ಹಾಕಿದರೆ ಆನ್ಸರ್ ಸೊ ಕರೆಕ್ಟ್ ಇದೆ, ಪ್ರಾಪರ್ ಇದೆ. 0 ಅನ್ನೋದು ಪ್ರಾಪರ್ ಅಂತಲ್ಲ, ನೆಗೆಟಿವ್ ಬರಲಿಲ್ಲ ಆ್ಯಂಡ್ ಏನು ಹೇಳ್ತಾರೆ ಪಾಸಿಟಿವ್ ನಂಬರ್ ಬಂದು ಆ್ಯಂಡ್ 0 ಬಂದಿದೆ, ನೆಗೆಟಿವ್ ಬರಲಿಲ್ಲ ಅಷ್ಟೇ. ಅದು ಬರ್ತಾ ಇದ್ದರೆ ಮೀನಿಂಗ್ ಏನು ಹೇಳಿ, 4 ಅನ್ನೋದು ನಂಬರಲ್ಲಿ ಇನ್ಕ್ಲೂಡ್ ಆಗೇ ಆಗುತ್ತಲ್ಲ, ಪಕ್ಕ ಅಲ್ಲ. ಓಕೆ, ಇಲ್ಲಿ ನೋಡಿ ಈ ಬ್ರ್ಯಾಕೆಟ್ ಅಂದರೆ ಮೀನಿಂಗ್ ಏನು ಹೇಳಿ, 4 ಇನ್ಕ್ಲೂಡ್ ಆಗೋದಿಲ್ಲ, ಸರಿಯಾ? ಇಲ್ಲಿ ನೋಡಿ ಈ ಬ್ರ್ಯಾಕೆಟ್ ಇದೆ, ಯೂನಿಯನ್ ಈ ಬ್ರ್ಯಾಕೆಟ್ ಇದೆ, ಇನ್ಕ್ಲೂಡ್ ಅಂದರೆ ಮೀನಿಂಗ್ ಏನು ಹೇಳಿ, ಎಕ್ಸ್ಕ್ಲೂಡಿಂಗ್ 4 ಅಂತ ಅರ್ಥ. ಈ ಬ್ರ್ಯಾಕೆಟ್ ಅಂದರೆ ಮೀನಿಂಗ್ ಎಕ್ಸ್ಕ್ಲೂಡಿಂಗ್ 4, ಎಕ್ಸ್ಕ್ಲೂಡಿಂಗ್ ಇನ್ಫಿನಿಟಿ ಅಂತ ಅರ್ಥ. ಸೊ ಇದು ಆಗೋದಿಲ್ಲ. 2. ಈಗ ಇರೋದು ಆಪ್ಷನ್ 2 ನಮಗೆ ಅಲ್ವಾ. 1, 4 ಇಲ್ಲೂ ಸಿಂಪಲಾಗಿದೆ ನೋಡಿ, ಇದು ನೋಡಿ ಈ ಬ್ರ್ಯಾಕೆಟ್ ಇದೆ, 4 ಇನ್ಕ್ಲೂಡ್ ಮಾಡೋದಿಲ್ಲ, ಸೊ ಇದಲ್ಲ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಕರೆಕ್ಟ್ ಸ್ಟೂಡೆಂಟ್ಸು, ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ, ಇದು ನಿಮ್ಮ ಆನ್ಸರ್ ಆಗಿರುತ್ತಾ. ಓಕೆ, ಅಂದರೆ ನೀವು ಅಟ್ಲೀಸ್ಟ್ ಎಲ್ಲಿ ಒಂದು ವೇಳೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಕೊಟ್ಟಿದ್ದಿದ್ರು ಕೂಡ ಇವೆರಡನ್ನ ಎಲಿಮಿನೇಟ್ ಮಾಡ್ಬೋದು, ಕೊಟ್ಟಿದ್ದಿದ್ರು ಕೂಡ ಇವೆರಡರೊಳಗೆ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ಸೆಕೆಂಡ್ ಕ್ವಶನ್, √3 cosec (20° - sec(20°). ಇದ್ರದ್ದು ವ್ಯಾಲ್ಯೂವನ್ನು ಕೇಳ್ತಾರೆ, ಆಯಿತಾ? ಎ ಆಪ್ಷನ್ 4 ಅಂತ ಕೊಟ್ಟಿದ್ದಾರೆ, ಬಿ 2 ಅಂತ ಕೊಟ್ಟಿದ್ದಾರೆ, ಸಿ 1 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೇನೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ದೇನೆ. ಬಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತಿಲ್ಲ, ಇದೆಲ್ಲ ನೇಬರಿಂಗ್ ವ್ಯಾಲ್ಯೂ ಅಲ್ಲ. 1, 2, 3, 4 ಎಲ್ಲ ಆಚೆ ಇರೋದಲ್ವ. ಎಕ್ಸ್ಟ್ರೀಮ್ ವ್ಯಾಲ್ಯೂ 90,
ಆ ಥರ ಎಲ್ಲ ಕೊಡಲಿಲ್ಲ ಅಲ್ವಾ. ಅದು 0.001 ಎಕ್ಸ್ಟ್ರೀಮ್ ಮಿನಿಮಮ್ ವ್ಯಾಲ್ಯೂ ಎಕ್ಸ್ಟ್ರೀಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಕೊಡಲಿಲ್ಲ. ಇದೆಲ್ಲ ನೈಬರಿಂಗ್ ವ್ಯಾಲ್ಯೂಸು. ಆಮೇಲೆ ನೀವು 2.1 ಇದು ಮಾಡಬಾರ್ದು ಮಾಡಬಾರ್ದು ಅಂತಲ್ಲ, ಆ ಟ್ರಿಕ್ಕು ಕೂಡ ಯೂಸ್ ಆಗುತ್ತೆ ಇಲ್ಲಿ. ಬಟ್ ಇದಕ್ಕೆ ಬೇರೆ ಟ್ರಿಕ್ ಹೇಳ್ತೇನೆ, ಯಾಕಂದರೆ ಇದೆಲ್ಲ ನೈಬರಿಂಗ್ ನಂಬರ್ಸ್ ಅಲ್ಲ, ಅದಕ್ಕೋಸ್ಕರ. ಈಗ √3 ಏನು ನೋಡಿ, √3 ನಾನು ಇದನ್ನು ಏನಂತ ಬರ್ಕೊಳ್ತೇನೆ ಗೊತ್ತುಂಟಾ, ಇದು ನಿಮಗೆ ಮಾಡಲಿಕ್ಕೆ ಬಂದರೆ ಡೈರೆಕ್ಟ್ ಮಾಡಿ ಸ್ಟೂಡೆಂಟ್ಸ್. ಕಾಸನ್ನು ಏನಂತ ಬರಿಬೋದು ನಾವು, √3 ಇಂಟು ಕಾಸ್ ವಿ ಸ್ಟೂಡೆಂಟ್ಸ್, ಇದು ಕಾಸ್ ಅಲ್ಲ ಕೊಸೆಕ್, ಸಾರಿ ದಿಸ್ ಇಸ್ ಕೊಸೆಕ್, ಕೊಸೆಕ್ 20 degrees, ಸಾರಿ ಪ್ರಾಬ್ಲಮ್ ವಾಸ್ ಕೊಸೆಕ್ 20 degrees. 1/ ಕೊಸೆಕ್ ಅಂದರೆ ಏನಾಗುತ್ತೆ ಹೇಳಿ, ಸೈನ್ 20 ಅಂತ ಬರಿಬೋದಾ, ಮೈನಸ್. ಸೀಕೆಂಟ್ 20 ನಾನು 1/cos 20 ಅಂತ ಬರಿಬೋದಾ, ರೆಸಿಪ್ರೋಕಲ್. ನಿಮ್ಗೆ ಅದು ಗೊತ್ತಿದೆಯಲ್ಲ ಟ್ರಿಗ್ನೋಮೆಟ್ರಿ ಇದು. ಇಲ್ಲಿ ನೋಡಿ √3 × 1, √3 ವ್ಯಾಲ್ಯೂ ಎಷ್ಟು ಹೇಳಿ, 1.7, ಸರಿಯಾ. ಸೈನ್ 20 ನೋಡಿ, ಸೈನ್ 0 degrees, ಸೈನ್ 0 ಎಷ್ಟು ಹೇಳಿ, ಸೈನ್ 0 ಅಲ್ವಾ. ಸೈನ್ 90, ಸೈನ್ 30 ಎಷ್ಟು ಹೇಳಿ, 1/2 ಅಲ್ವಾ. ಅಂದರೆ ಏನು ಹೇಳಿ, 1/2 ಅಂದರೆ 0.5, ಕರೆಕ್ಟ್ ಅಲ್ಲ. 1/2 ಅಂದರೆ 0.5, 1/2 ಹಾಫ್ ಅಂದರೆ 0.5 ಅಲ್ವಾ. ಅಂದರೆ ಮೀನಿಂಗ್ ಏನು ಹೇಳಿ, ಈ ಸೈನ್ 20 ಅನ್ನೋದು ಈ 0 and 0.5 ಮಿಡ್ಲಲ್ಲಿ ಇರುತ್ತೆ, ಕರೆಕ್ಟಾ. ಸೊ ನಾನೀಗ ಫಾರ್ ಎಕ್ಸಾಂಪಲ್ 0 and 0.5 ಮಿಡ್ಲಲ್ಲಿ ಇರ್ಲಿಕ್ಕೋಗಿ ನಾನು 0.3 ತೊಗೊಂಡೆ ಅಂತ ಅಂದ್ಕೊಳ್ಳಿ, ಆಯಿತಾ. 0.3 ತೊಗೊಳ್ತೇನೆ, ಯಾಕಂದರೆ 0 and 0.5 ಮಿಡ್ಲಲ್ಲಿ ಇರುತ್ತೆ ಸೈನ್ 20 degrees. ಮೈನಸ್ 1/ ಕಾಸ್ ಏನಾಗುತ್ತೆ ಹೇಳಿ, ಕಾಸ್ 0 ಅಂದರೆ 1, ಕಾಸ್ 30 ಅಂದರೆ 1/2, 1/2 ಅಂದರೆ ಅಂತೇಳಿ 0.5. ಅಂದರೆ ಏನು ಹೇಳಿ, ಈ ಕಾಸ್ ಅನ್ನೋದು ಯಾವುದ್ರ ಮಿಡ್ಲಲ್ಲಿ ಬರುತ್ತೆ, ಈಗ ಕಾಸ್ 20 0.5 and 1 ಮಿಡ್ಲಲ್ಲಿ ಬರುತ್ತಲ್ಲ, ಇವೆರಡರ ಮಿಡ್ಲಲ್ಲೇ ಬರುತ್ತಲ್ಲ. ಸೊ ನಾನೀಗ ಇದನ್ನು 0.5 and 1 cos 20 ಅಲ್ವಾ, ನಾನೀಗ 0.8 ತೊಗೊಳ್ತೀನಿ ಅಂತ ಎಣಿಸ್ಕೊಳ್ಳಿ, ಹತ್ರ ಹತ್ರ 0.8. ಇದೆಲ್ಲ ಅಸಂಪ್ಷನ್, ಅಂದರೆ ಎಕ್ಸಾಕ್ಟ್ ಅಲ್ಲ, 0.8 or 0.9 ಆಗಿರುತ್ತೆ ಅಲ್ವಾ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ಸಿಂಪ್ಲಿಫಿಕೇಷನ್ ಹೇಗೆ ಮಾಡ್ತಾರೆ, ಇದಕ್ಕೆ 8 to 10 ಮಾಡಿದರೆ ಇದಕ್ಕೆ 10 ಡೆಸಿಮಲ್ ಇದೆಯಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದಂತ. ಆವಾಗ ಇದು 17 ಆಗುತ್ತೆ, 3 ಆಗುತ್ತೆ, 17/3 ಸಮ್ವೇರ್ ಎಲ್ಲಿ ಬರ್ಬೋದು ಹೇಳಿ, 17/3, 3 5s 15, ಅಂದರೆ ಹತ್ರ ಹತ್ರ 5 to 6 ಈ ರೇಂಜ್, ಇದು ಇದು 5 to 6 ಅಲ್ವಾ ಈ ನಂಬರ್. ಮೈನಸ್ ಇದಕ್ಕೂ ನಾನು 8 to 10 ಮಾಡ್ತಾನೆ, ಇದಕ್ಕೂ 10 ಮಾಡ್ತಾನೆ, ಇದೇನಾಗುತ್ತೆ 10 ಆಗುತ್ತೆ. ಡಿವೈಡ್ ಬೈ ಇದು ಪಾಯಿಂಟ್ ಆಚೆ ಹೋಗುತ್ತೆ, 10/8. 10/8 ಅಂದರೆ ಹತ್ರ ಹತ್ರ 1 ಆಗುತ್ತಲ್ಲ, ಅಪ್ರಾಕ್ಸಿಮೇಟ್. 10/8 ಅಂದರೆ ಎಂತ, 0.8 ಬರುತ್ತೆ. ನಾನು ಅದನ್ನು ಅಪ್ರಾಕ್ಸಿಮೇಟ್ 1 ಅಂತ ಹೇಳ್ತೇನೆ. ಅಂದರೆ ಇಲ್ಲಿಗ 5 - 1 ಮಾಡಿ ಆನ್ಸರ್ ಎಷ್ಟು ಬರುತ್ತೆ, 4, ಅಥವಾ 6 - 1 ಮಾಡಿ, ಯಾಕಂದರೆ 5 to 6 ತೊಗೊಂಡಿದ್ದಲ್ಲ, 6 - 1 ಮಾಡಿದರೆ ಏನು ಬರುತ್ತೆ ಆನ್ಸರ್, 5. ಅಂದರೆ ನಿಮ್ಮ ಆನ್ಸರ್ 4 and 5 ಮಿಡ್ಲಲ್ಲಿ ಇರುತ್ತೆ. ಹಾಗಾದರೆ ಈ ಆಪ್ಷನ್ ಹೋಯ್ತಾ, ಈ ಆಪ್ಷನ್ ಹೋಯ್ತಾ, ಈ ಆಪ್ಷನ್ ಹೋಯ್ತಾ, ಆಪ್ಷನ್ 4 ಇಸ್ ದ ಆನ್ಸರ್. ಓಕೆ, ಇದು ನಿಮ್ಮ ಪ್ರಾಬ್ಲಮ್ ಮಾಡಲಿಕ್ಕೆ ಬರ್ತಿದ್ದು ನಾನು ಹೇಳಿದ್ದಕ್ಕೆ, ಆಯಿತಾ. ಇದೆಲ್ಲ ನಿಮ್ಗೆ ಹೇಗಿದ್ರು ಗೊತ್ತಿದೆಯಲ್ಲ, 0, 30, 45, 60, 90 ಇಲ್ಲೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡಿದ್ದು ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿ. ಇಲ್ಲಿ ನೋಡಿ, 5 to 6 ಇರ್ಲಿಕ್ಕೆ ಹೋಗಿ, 5 - 1 ಏನಾಗುತ್ತೆ, 4 ಆಗುತ್ತೆ, 1. ಇನ್ನೊಂದು 6 ಇರ್ಲಿಕ್ಕೆ ಹೋಗಿ, ಯಾಕಂದ್ರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ನಾನು 5 to 6 ತೊಗೊಂಡಿದ್ದು. 6 - 1 ಏನು, 5. ಸೊ ನಮ್ಗೆ ಕೊಟ್ಟಿರೋ ಆಪ್ಷನಲ್ಲಿ ನಮ್ಗೆ ಆನ್ಸರ್ ಏನು ಬರುತ್ತೆ ಇಲ್ಲಿ, 4 to 5 ಅಂತ ಗೊತ್ತಾಯಿತು. 4 to 5 ಇರೋ ಆಪ್ಷನ್ ಒಂದೇ ಅಂದಲ್ಲ. ಸೊ ದಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ನಿಮ್ಮ ಮ್ಯಾಥ್ಸ್ ಶಾರ್ಟ್ಕಟ್ ಟ್ರಿಕ್ಸ್, ಆಯಿತಾ. ಇದೇ ಥರ ಶಾರ್ಟ್ಕಟ್ ಟ್ರಿಕ್ಸ್ ತುಂಬ ಇದೆ, ಇಂಥದಕ್ಕೆಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ನಾವು ಹೇಳಿಕೊಡ್ತೇವೆ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ, ಆಯಿತಾ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಸ್ಟೂಡೆಂಟ್ಸು. ಓಕೆ, ಇನ್ನು ಬಯಾಲಜಿ ಅವರಿಗೆ ಮತ್ತು ಕಂಪ್ಯೂಟರ್ ಸೈನ್ಸ್ ಅವರಿಗೆ ಎಕ್ಸಾಮ್ ಇದೆ, ಅದೊಂದು ಚೆಂದ ಮಾಡಿ ಎಕ್ಸಾಮು. 23rd ನಮ್ಮದು ಆಫ್ಲೈನ್ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಎಕ್ಸಾಮನ್ನು ಒಳ್ಳೇದು ಮಾಡಿ, ಬೋರ್ಡಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗೀನಿ. ಆಮೇಲೆ ನಿಮ್ಮ CET ವಿ ವಿಲ್ ಟೇಕ್ ಕೇರ್ ಆಫ್ ಯುವರ್ CET ರ್ಯಾಂಕ್. ನಿಮ್ಮ CET ರ್ಯಾಂಕ್, CET ಮಾರ್ಕ್ಸ್ ಬಗ್ಗೆ ನಾವು ಅದನ್ನ ಇದು ಮಾಡ್ತೇವೆ. ನೀವು ದಯವಿಟ್ಟು ಬೋರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀನಿ, ಆಯಿತಾ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಖಿಲೇಶ್, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಧನ್ಯವಾದ, ಶುಭ ದಿನ.